ಎಲ್ಲ ವೀಕ್ಷಕರಿಗೆ ಎಸ್ ವಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಕಾರಣ ಏನಂತ ಮೇಲೆ ಕೂಡ ನೀವು ನೋಡಿದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ, ಸ್ವಲ್ಪ ಗಮನವಿಟ್ಟು ನೋಡಬೇಕು. ಸ್ವಂತ ಅರ್ಜಿ ಸಲ್ಲಿಸಲು ಅಂತ ಟೈಟಲ್ ಕೊಟ್ಟಿದ್ದೇನೆ, ಮುಂದೆ ಸೇವಾ ಸಿಂಧು ಲೋಗೋ ಕೊಟ್ಟಿದ್ದೇನೆ. ರಿಜಿಸ್ಟ್ರೇಷನ್ ಪ್ರಾರಂಭ. ಸೇವಾ ಸಿಂಧು ಉಚಿತವಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ. ಗೃಹಲಕ್ಷ್ಮಿ ಯೋಜನೆ 2000 ಹಣ ಪಡೆಯಲು ಅರ್ಜಿ ಸಲ್ಲಿಸಬೇಕಾಗತ್ತೆ, ಇದೇ ಸೇವಾ ಸಿಂಧು ಮೂಲಕ. ಯುವನಿಧಿಯ 3000 ಹಣ ಪಡೆಯಲು ಅರ್ಜಿ ಸಲ್ಲಿಸಬೇಕಾಗತ್ತೆ, ಇದೇ ಸೇವಾ ಸಿಂಧು ಮೂಲಕ. ಗೃಹಜ್ಯೋತಿಯ 700 ಯೂನಿಟ್ ಉಚಿತ ವಿದ್ಯುತ್ ಪಡೆಯಬೇಕಾದರೂ ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಬೇಕು. ಹಾಗೂ ಉಚಿತ ಪ್ರಯಾಣ ಮಾಡಲು ಶಕ್ತಿ ಕಾರ್ಡ್ ಪಡೆಯಬೇಕಾದರೂ ಸೇವಾ ಸಿಂಧು ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗೂ ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲು ನೀವು ನೋಂದಣಿಯನ್ನು ಮಾಡಿಕೊಳ್ಳಬೇಕು. ನೋಂದಣಿ ಮಾಡದೆ ನೇರವಾಗಿ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯವೇ ಇಲ್ಲ. ಹೌದು ಸ್ನೇಹಿತರೆ, ಹಾಗಾದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಾನು ನೋಂದಣಿ ಯಾವ ರೀತಿ ಮಾಡಿಕೊಳ್ಳಬೇಕಂತ ನಿಮಗೆ ತಿಳಿಸಿಕೊಡ್ತೇನೆ. ಮೊದಲು ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ರಿಜಿಸ್ಟರ್ ಹಿಯರ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಯಾವ ರೀತಿ ಇದೆ ಅಂತ ಇಲ್ಲಿ ಲೈವ್ ಪ್ರೂಫ್ ನೋಡಿ, ಇಲ್ಲಿ ಇಲ್ಲಿ ಪ್ರೊಸೆಸ್ ಆಗ್ತಾ ಇದೆ. ಇದು ಓಪನ್ ಆಗಿದೆ, ಫ್ರೀ ಆಗಿದೆ. ಇದು ಸಿಟಿಜನ್ ರಿಜಿಸ್ಟ್ರೇಷನು, ಗಮನದಲ್ಲಿಟ್ಕೊಳ್ಳಿ. ಯಾರು ಇಲ್ಲಿ ನೋಂದಣಿ ಮಾಡಿಕೊಳ್ತೀರಾ ಅವರ ಅರ್ಜಿ ಮಾತ್ರ ಸಲ್ಲಿಸೋಕ್ಕೆ ಬರುತ್ತೆ ಸೇವಾ ಸಿಂಧುವಿನಲ್ಲಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು, ಈ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕೋಕ್ಕೆ ಕೇಳತ್ತೆ, ಮೊಬೈಲ್ ನಂಬರ್ ಹಾಕೋಕ್ಕೆ ಕೇಳತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಒ ಟಿ ಪಿ, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಹಾಕಿದ ತಕ್ಷಣ ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಕೇಳತ್ತೆ, ಅಲ್ಲಿ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಸೊ ಇದು ಲೈವ್ ಪ್ರೂಫ್. ನಿಮಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗುತ್ತೆ ನೋಡಬೇಕಂದ್ರೆ ನಮ್ಮ ಎಸ್ ವಿ ಹುರ್ತಿ ಯೂಟ್ಯೂಬ್ ಚಾನಲಲ್ಲಾದರೂ ಹೋಗಿ ಅಥವಾ ಯೂಟ್ಯೂಬಲ್ಲಾದರೂ ಹೋಗಿ ಅಲ್ಲಿ ಹೋಗಿ ಸಿಂಪಲ್ಲಾಗಿ ನೋಡಿ ನಾನು ಯಾವ ರೀತಿ ಇಲ್ಲಿ ಸರ್ಚ್ ಮಾಡಿ ತೋರಿಸ್ಕೊಡ್ತೇನೆ, ಇದೇ ರೀತಿ ನೀವು ಸರ್ಚ್ ಮಾಡಬೇಕು. ಇವಾಗ ಸರ್ಚ್ ಬಾಕ್ಸನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ಸೇವಾ ಸ್ಪೇಸ್ ಸಿಂಧು ಸ್ಪೇಸ್ ಎಸ್ ವಿ ಹುರ್ತಿ ಇಷ್ಟು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು. ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮ ಮುಂದೆ ಟಾಪಲ್ಲೇ ಒಂದು ವಿಡಿಯೋ ಬರುತ್ತೆ, ಸೇವಾ ಸಿಂಧು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡುವ ಸರಳ ವಿಧಾನ. ಇದರಲ್ಲಿ ಎಲ್ಲ ಮಾಹಿತಿ ಪ್ರಾರಂಭದಿಂದ ಕೊನೆಯವರೆಗೂ ಮಾಹಿತಿ ಹೇಳಿದ್ದೇನೆ. 8 ನಿಮಿಷದ ವಿಡಿಯೋ ಇದೆ, ತಾಳ್ಮೆ ಇದ್ದರೆ ವಿಡಿಯೋ ನೋಡಬಹುದು. ಇಲ್ಲ ನಿಮಗೆ ಬಹಳ ಅರ್ಜೆಂಟ್ ಇದ್ದರೆ ವಿಡಿಯೋ ನೋಡುವ ಅವಶ್ಯಕತೆ ಇಲ್ಲ ಇದು, ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದೆ. ಈ ವಿಡಿಯೋನ ನೋಡಿದ್ರೆ ಸಾಕು, ಸೇವಾ ಸಿಂಧು ಫುಲ್ ಕೋರ್ಸ್ ಇದೆ. ಇದನ್ನು ನೋಡಿ ನೀವು ತುಂಬ ಸುಲಭವಾಗಿ ಉಚಿತವಾಗಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಸೇವಾ ಸಿಂಧು ರಿಜಿಸ್ಟ್ರೇಷನ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಸ್ನೇಹಿತರೆ, ನೋಡಿ ನಿಮ್ಮ ಅರ್ಜಿಗಳನ್ನು ನೀವು ಸ್ವಂತ ಮೊಬೈಲ್ ಫೋನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಇದ್ದರೆ ನೀವು ಹಾಕಿಕೊಳ್ಳಬಹುದು. ಇನ್ ಕೇಸ್ ನಿಮಗೆ ಇದೆಲ್ಲ ಬೇಡಪ್ಪ ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ ಅಥವಾ ಈ ನೆಮ್ಮದಿ ಕೇಂದ್ರಗಳಲ್ಲಿ ಹೋಗಿ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಸೊ ಈ ಒಂದು ಮಾಹಿತಿ ಇರಲಿ ಅಂತ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ, ಹಾಗೂ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.